ಶ್ರೀ ವಾಸವಿ ಸಹಸ್ರ ಭಜನೋತ್ಸವ ಕಾರ್ಯಕ್ರಮ ಸುಮಾರು 426 ದಿನಗಳಿಂದ ನಿರಂತರವಾಗಿ ನಡೆದುಕೊಂಡು ಬಂದಿದೆ. ಭಜನೋತ್ಸವ ಕಾರ್ಯಕ್ರಮ ಶ್ರೀ ಕನ್ಯಕಾ ಪರಮೇಶ್ವರಿ ದೇವಸ್ಥಾನ ಮಂಡಳಿ ಹಾಗೂ ಮಲ್ಲೇಶ್ವರಂ ಆರ್ಯವೈಶ್ಯ ಸಂಘ ನಡೆಸಿಕೊಂಡು ಬಂದಿದೆ. 1028 ಹೆಚ್ಚು ಭಜನೆ ಕಾರ್ಯಕ್ರಮ ನೀಡಿದ್ದು ಸಾವಿರಾರು ಕಲಾವಿದರು ಭಜನೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಅಂತ ಆರ್ಯವೈಶ್ಯ ಸಂಘದ ಕಾರ್ಯದರ್ಶಿ ಆರ್ಪಿ ರವಿಶಂಕರ್ ತಿಳಿಸಿದರು. ಇವತ್ತು ಶ್ರೀ ವಾಸವಿ ಸಹಸ್ರ ಭಜನೋತ್ಸವ ಸಮಾರೋಪ ಸಮಾರಂಭವನ್ನು ಮಲ್ಲೇಶ್ವರಂನ ಸರ್ಕಾರಿ ಮಹಿಳಾ ಕಾಲೇಜಿನಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ದೇಶದ ನಾಡು ನುಡಿ ಸಂಸ್ಕೃತಿ ಬಿಂಬಿಸುವ ಸಹಸ್ರ ಭಜನೋತ್ಸವ ಕಾರ್ಯಕ್ರಮವನ್ನು ನಿರಂತರವಾಗಿ ನಡೆಸಿಕೊಂಡು ಬರಲಾಗಿದೆ ಅಂತ ಆರ್ಯವೈಶ್ಯ ಸಂಘದ ಕಾರ್ಯದರ್ಶಿ ಆರ್ಪಿ ರವಿಶಂಕರ್ ತಿಳಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಸುಮಾರು 426 ದಿನಗಳಿಂದ ಭಜನೋತ್ಸವ ಕಾರ್ಯಕ್ರಮದಲ್ಲಿ ರಾಜ್ಯದಾದ್ಯಂತ ಸಾವಿರಾರು ಕಲಾವಿದರು ಭಾಗವಹಿಸಿದರು. ಆಧ್ಯಾತ್ಮಿಕ ಜಗತ್ತಿಗೆ ಒಂದು ವಿಶೇಷ ಕಾರ್ಯಕ್ರಮ ಇದು, ಸಹಸ್ರ ಭಜನೋತ್ಸವ ಅಂತೇಳಿ. ಸಾಮಾನ್ಯವಾಗಿ ದಸರಾ ಟೈಮಲ್ಲಿ ಅಥವಾ ಕಾರ್ತಿಕ ಮಾಸದ ಟೈಮಲ್ಲಿ ಭಜನೆಗಳು ನಡೆಯುವಂಥದ್ದು ಸಾಮಾನ್ಯವಾಗಿರುತ್ತೆ. ಅಂದರೆ ನಿರಂತರವಾಗಿ ಸಂಕಲ್ಪ ಮಾಡಿ ಪ್ರತಿನಿತ್ಯ 2-3 ಟೀಮ್ಗಳಿಂದ ನಾವು 426 ದಿನಗಳು 1028 ಟೀಮ್ಗಳು ರಾಜ್ಯದ ನಾನಾ ಭಾಗಗಳಿಂದ ಬಂದಿದ್ದನಲ್ಲಿ ತಮ್ಮ ಭಕ್ತಿಯ ಸಮರ್ಪಣೆ ಮಾಡಿದ್ದಾರೆ. ಈ ಭಜನೋತ್ಸವದ ಮೂಲಕ ಸುಮಾರು 15,000 ಕಲಾವಿದರು ನಮ್ಮ ದೇವಾಲಯಕ್ಕೆ ಬಂದಿದ್ದಾರೆ. ಇದರ ಅವಶ್ಯಕತೆ ಮತ್ತು ವಿಶೇಷತೆ, ಮನೆ ಮನೆಯಲ್ಲೂ ಸಹ ಧರ್ಮ ಜಾಗೃತಿಯನ್ನು ಮೂಡಿಸಬೇಕು, ಆಧ್ಯಾತ್ಮಿಕ ಸಂಪತ್ತನ್ನು ಬೆಳೆಸಬೇಕು ಅಂತೇಳಿದ್ದೇನೆ. ಆ ನಿಟ್ಟಿನಲ್ಲಿ ನಮ್ಮ ಕನ್ಯಾಕಾಪರಮೇಶ್ವರ ದೇವಸ್ಥಾನ ಮಲ್ಲೇಶ್ವರದ ತೋಣದ ಈ ಕಾರ್ಯಕ್ರಮ 428 ದಿನಗಳ ಕಾಲ ನಿರಂತರವಾಗಿ ನಡೆದಿದೆ. ವಿಶೇಷ ಅಂದರೆ ನಮ್ಮ ದೇವಾಲಯದಲ್ಲಿ ಪ್ರತಿನಿತ್ಯ ಸಾಯಂಕಾಲ 6:00 to 8:00 ಪ್ರವಚನಗಳು, ಸಂಗೀತ, ನೃತ್ಯ ಇದ್ದೇ ಇರುತ್ತೆ. ಇದು ವಿಶೇಷ ಕಾರ್ಯಕ್ರಮ, ವಾಸವಿ ಸಹಸ್ರ ಭಜನೋತ್ಸವ ಅಂತೇಳಿ ಆಧ್ಯಾತ್ಮಿಕ ಜಗತ್ತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.